ಅರೆಸ್ಟ್ ಚೀಪಿಸ್ತಾನೆ. ಭಾಳಷ್ಟು ವಿಚಾರಧಾರೆಗಳೊಂದಿಗೆ ನಿಮ್ಮೊಂದಿಗೆ ಆರೆಸ್ಟ್ ಚೀಪಿಸ್ತಾನೆ. ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಆರೆಸ್ಟ್ ಚೀಪಿಸ್ತಾನು ಆಲ್ ಸಬ್ಜೆಕ್ಟ್ ಅಂತ. ಅಂದರೆ ಈ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿ ವಿಚಾರಧಾರೆಗಳು ತಿಳಿಸಿರ್ತಾರೆ. ಇವತ್ತೇನು ಹೊಸ ವಿಚಾರಧಾರೆನಪ್ಪ ಅಂತಂದರೆ, ನಿಮ್ಮನೇಲಿ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಅಬೆಂಡೆನ್ಸ್ ಆಗಲಿ, ಅಬೆಂಡೆನ್ಸ್ ಅಂದರೆ ಸಮೃದ್ಧಿಯಾಗಿ ಬರ್ತಾನೇ ಇರಬೇಕು. ಅದು ಏನು ಮಾಡಿದರೆ, ಯಾವ ತಂತ್ರ ಮಾಡಿದರೆ ನಿಮಗೆ ಸರಾಗವಾಗಿ ಬರುತ್ತೆ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದುಬಿಟ್ಟು, ನೀವು ತಗೊಂಡಿರೋ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಯಾವುದೇ ಕಾರಣಕ್ಕೂ ಅಡ ಇಡಲ್ಲ. ಅಡ ಇಡೋದು ಅಂದರೆ ನಿಮ್ಮ ಕಷ್ಟ ಪರಿಸ್ಥಿತಿಯಲ್ಲಿ ನೀವು ಇನ್ನೊಬ್ಬರಿಗೆ ಕೊಡ್ತೀರಲ್ವ, ಹಿಡಿದಿದ್ದಂಗೆ ಮಾಡೋಕ್ಕೆ ಎರಡಕ್ಕೂ ಸೇರಿಬಿಟ್ಟು ಒಂದು ತಂತ್ರ ಇದೆ. ಆ ತಂತ್ರ ಮಾಡಿ ನೋಡಿರಿ, ಭಾಳ ಎಫೆಕ್ಟಿವಾಗಿ ವರ್ಕ್ ಆಗುತ್ತೆ. ಈ ತಂತ್ರ ಹೇಳ್ತಿರೋ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ, ನೀವು ಕೆಳಗಡೆ ವೀಡಿಯೋ ನೋಡ್ತಿದ್ದೀರಲ್ಲ ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಬರ್ತಿದೆ, ಅದನ್ನು ಪ್ರೆಸ್ ಮಾಡಿ, ಎರಡು ಬೆಲ್ಲೈಕನ್ ಬಟನ್ ಇದೆ ಅದು ಎರಡನ್ನೂ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಆಗಿ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ನೀವು ಮಾಡಿರಿ, ನಿಮ್ಮ ಜೊತೆಗೆ ಆದಷ್ಟು ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಯಾವುದೇ ಮೀಡಿಯಾದಲ್ಲಾಗಲಿ, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಮೀಡಿಯಾ, ಫೇಸ್ಬುಕ್ ಗ್ರೂಪ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಸಿಕ್ಕ ಒಳ್ಳೆಯ ಸೇವೆ ಆಯಿತಾ. ಸದಸ್ಯ ಕೊಡೋಣ. ಈಗ ಬೆಳ್ಳಿ ಬಂಗಾರ ಮನುಷ್ಯನಿಗೆ ಭಾಳ ಮುಖ್ಯ, ಅದರಲ್ಲೂ ಗಂಡುಮಕ್ಳಿಗಿಂತ ಹೆಣ್ಮಕ್ಳಿಗೆ ಭಾಳ ಆಸೆ ಅಲ್ವಾ. ನಮಗೆ ಜಾಸ್ತಿ ಬಂಗಾರ ಮಾಡಿಸ್ಕೋಬೇಕು, ಗಂಡಸುಗಳಿದೆ ಡಾಲರ್ ಹಾಕಬೇಕು, ಬ್ರಾಸೆಟ್ ಮಾಡಿಸ್ಕೋಬೇಕು, ಇವೆಲ್ಲ ಗಂಡಸುಗಳಿರುತ್ತೆ. ಅದಕ್ಕಿಂತ ಹೆಚ್ಚಿನ ಆಸೆ ಯಾರಿಗಿರುತ್ತೆ, ಹೆಣ್ಮಕ್ಳಿಗೆ ಭಾಳ ಇರುತ್ತೆ. ಏನಿರುತ್ತೆ, ನಮಗೆ ಬಂಗಾರ ಬೆಳ್ಳಿ ಜಾಸ್ತಿ ಇರಬೇಕು, ತೊಗೋಬೇಕಾಗಿರುತ್ತೆ. ಅದು ತಗೊಂಡು ಬರೋಂಗೆ ಹಂಗೆ ಮಾಡ್ಕೋಬೇಕು, ಆಮೇಲೆ ಬಂದಿದ್ದನ್ನ ಹೇಗೆ ಉಳಿಸ್ಕೋಬೇಕು, ಎಷ್ಟೇ ಕಷ್ಟಪರಿಸ್ಥಿತಿ ಬಂದರೂ ಅದು ಮಾರಾಟ ಆಗಿದ್ದಂಗೆ ಹೇಗೆ ನಾವು ಅದನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು ಒಂದು ತಂತ್ರ ಕೊಡ್ತಾ ಇದ್ದೀನಿ. ಏನಪ್ಪ ಅಂತೇಳಿದರೆ, ನೀವು ನಾನು ಹೇಳಿದ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಇಲ್ಲ ನೋಟ್ ಮಾಡಿ ಇಟ್ಕೊಳ್ರಿ, 100% ಒಪ್ಪಿಕೊಳ್ಳುತ್ತೆ. ಬೆಳ್ಳಿ ಬಂಗಾರ ಏನೇ ತರಬೇಕಾದ್ರೂ ನೀವು ಫಸ್ಟ್ ಏನು ಮಾಡಬೇಕು ಅಂತೇಳಿದರೆ, ಡೇಸ್ ಹೇಳ್ತೀನಿ, ಡೇಸ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಸೋಮವಾರ, ಗುರುವಾರ, ಶುಕ್ರವಾರ ಈ ದಿವಸನೇ ತರಬೇಕು, ಅದು ಬಿಟ್ಟು ಬೇರೆ ದಿವಸ ತರಂಗಿಲ್ಲ. ಸೋಮವಾರ ಚಂದ್ರನ ವಾರ ಆಗುತ್ತೆ, ಗುರುವಾರ ಗುರುದೇ ಇದಿರುತ್ತೆ, ಶುಕ್ರವಾರ ಶುಕ್ರ ಗೊತ್ತಲ್ಲ, ಶುಕ್ರ ಅಂತ ಹೇಳಿದರೆ ಶುಕ್ರ ಲಕ್ಷ್ಮೀ ವಾರ, ಈ ಮೂರೇ ದಿವಸ ತರಬೇಕು. ಅದರಲ್ಲೂ ನೀವು ಇನ್ನೊಂದು ಪಾಠ ಹೇಳ್ತೀನಿ, ಶುಕ್ರವಾರ ಗುರುವಾರ ಹೋರ ಬರ್ತದೆ, ಶುಕ್ರ ಹೋರ ಗುರು ಹೋರ ಆ ವಾರದಲ್ಲಿ ತರಬೇಕು, ಇನ್ನೂ ಎಫೆಕ್ಟಿವ್ ವರ್ಕ್ ಆಗುತ್ತೆ, ಆ ವಾರದಲ್ಲಿ ತರಬೇಕು, ಅದು ನೋಟ್ ಮಾಡ್ಕೊಳ್ರಿ. ಆಮೇಲೆ ಏನಪ್ಪ ಅಂತೇಳಿದರೆ, ನಿಮಗೆ ಇದೆಲ್ಲ ಗೊತ್ತಿರುತ್ತೆ, ಕೆಳಗೆ ಹೋಗ್ಬೇಕಾದ್ರೆ ಇದನ್ನು ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ಬಿಡ್ರಿ. ರಾಹುಲ್ ಕಾಲ, ಯಮಗಂಡಗಾಲ, ಗುಳಿಕಾಲ ಇದಿಷ್ಟನ್ನು ಹೊರತುಪಡಿಸಿ, ಆ ಮೂರು ದಿವಸ ಹೊರತುಪಡಿಸಿ ನೀವು ಅದನ್ನು ತಂದುಬಿಟ್ರೆ ಭಾಳ ಒಳ್ಳೆಯದು. ಈಗ ನೀವು ಬಂಗಾರ ಅಂಗಡಿ ಹೋಗಿದ್ದೀರಾ, ಬಂಗಾರದ ಅಂಗಡಿ ಹೋಗಿ ಬಂಗಾರನ ಪರ್ಚೇಸ್ ಮಾಡ್ತಾ ಅಥವಾ ಬೆಳ್ಳಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ಬಂಗಾರನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಕಾರಣ, ಬಂಗಾರ ಪರ್ಚೇಸ್ ಮಾಡಿದ್ದೀರಾ ಎಲ್ಲ ಹಾಕೊಂಡು ನೋಡಿದ್ದೀರಾ, ಹಾಕೊಂಡು ನೋಡಿದ ತಕ್ಷಣ ನಿಮಗೆಲ್ಲ ಓಕೆ ಅನಿಸ್ತು, ಓಕೆ ಅನಿಸಿದ ತಕ್ಷಣ ಅದನ್ನು ತಕ್ಷಣ ತೊಗೊಬಂದು ಮನೆಯಲ್ಲಿ ಹಾಗೆ ಹಾಕೋಬಾರ್ದು. ಯಾಕೆ ಹಾಕೋಬಾರ್ದು ಅಂತ ಹೇಳ್ತೀನಿ ಕೇಳಿ, ಬಂಗಾರದ ಅಂಗಡಿಯಲ್ಲಿ ಅದನ್ನು ಭಾಳಷ್ಟು ಜನ ಹಾಕೊಂಡು ಟ್ರಯಲ್ ನೋಡಿರ್ತಾರೆ, ನೋಡಿಬಿಟ್ಟಿರ್ತಾರೆ. ಎಲ್ಲರದು ಪಾಸಿಟಿವ್ ಎನರ್ಜಿ ಒಂದೇ ಥರ ಇರೋಲ್ಲ, ಕೆಲವೊಬ್ಬರು ನೆಗೆಟಿವ್ ಎನರ್ಜಿ ಇದ್ದರೂ ಹಾಕೊಂಡಿರ್ತಾರೆ. ಆ ನೆಗೆಟಿವ್ ಎನರ್ಜಿ ಏನಾಗುತ್ತಂದರೆ, ನಿಮ್ಮಲ್ಲಿ ಬಂದುಬಿಟ್ಟಿತ್ತು ಅಂತ ಹೇಳಿದರೆ ಆ ಬಂಗಾರ ನಿಮ್ಮ ಹತ್ರ ಉಳಿಯಲ್ಲ. ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ, ಆ ಗೋಡಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ತೆಗಿಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಬಂಗಾರ ನೀವು ಏನು ಪರ್ಚೇಸ್ ಮಾಡ್ತೀರಲ್ಲ ಆ ಬಂಗಾರನ ಹಾಗೆ ತೊಗೋಬರ್ರಿ. ಜೊತೆ ನೋಡಿ, ಇದೊಂದು ನೆನ್ಪಿಟ್ಕೊಳ್ಳ್ರಿ, ಬಂಗಾರ ಪರ್ಚೇಸ್ ಮಾಡಿದ ಅಷ್ಟು ಸ್ವಲ್ಪನಾದ್ರೂ ಬೆಳ್ಳಿ ಪರ್ಚೇಸ್ ಮಾಡ್ಬೋದು, ಬರೀ ಬಂಗಾರ ಅಷ್ಟೇ ಪರ್ಚೇಸ್ ಮಾಡೋಂಗಿಲ್ಲ, ಸ್ವಲ್ಪನಾದ್ರೂ ಬೆಳ್ಳಿ ಪರ್ಚೇಸ್ ಮಾಡ್ಬೇಕು. ನಾನು ಹೇಳಿದ್ದೆಲ್ಲ ಕರೆಕ್ಟ್ ನೋಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ನಿಮಗೆ ಬಂಗಾರ ಬೆಳ್ಳಿ ಕೊರತೆನೇ ಆಗಲ್ಲ. ನೀವು ಎಷ್ಟಾದ್ರು ಬಂಗಾರ ಪರ್ಚೇಸ್ ಮಾಡಿ ಸ್ವಲ್ಪನಾದ್ರೂ ಬೆಳ್ಳಿ ಪರ್ಚೇಸು ಅದೇ ಅಂಗಡಿಯಲ್ಲಿ ಮಾಡಬೇಕು, ಅಥವಾ ಬೇರೆ ಅಂಗಡಿಯಲ್ಲಿ ಮಾಡಿದ್ರೆ ನಡೀತೆ ಆ ಬುಟ್ಟು ಮಾಡಬೇಕು, ಒಟ್ಟಿಗೆ ಮಾಡಬೇಕು. ಅದನ್ನು ತೊಗೊಬರ್ತೀರಾ ಮನೆಗೆ, ಮನೆ ತೊಗೊಬಂದ್ಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು, ಆಮೇಲೆ ಕ್ಲೀನಾಗಿ ವಾಶ್ ಮಾಡಿದ್ರೆ ಸ್ವಲ್ಪ ನೀರು ಕ್ಲೀನಲ್ಲಿ ಹಾಕ್ಕೊಳ್ಬಿಟ್ಟು ಅದರಲ್ಲಿರೋ ನೆಗೆಟಿವಿಟಿ ತೆಗಿಬೇಕಲ್ಲ, ಯಾರೋ ಹಾಕೊಂಡಿರ್ತಾರಲ್ಲ ಅದು ನೀವು ಹಾಕಿರ್ತೀರಲ್ಲ, ಹಾಕೊಂಬಿಟ್ಟು ಅದರಲ್ಲಿರೋ ನೆಗೆಟಿವ್ ಎನರ್ಜಿ ತೆಗಿಬೇಕಲ್ಲ. ಅದನ್ನ ಏನು ಮಾಡಬೇಕು ಅಂತೇಳಿದರೆ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಡ್ರೈ ಬಟ್ಟೆಲಿ ಒರೆಸ್ಕೋಬಿಟ್ಟು ನೀವು ಒಂದು ಗ್ಲಾಸಲ್ಲಿ ಫುಲ್ಲು ಉಪ್ಪು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಅಷ್ಟನ್ನೂ ಬಟ್ಟೆ ಎಲ್ಲೋ ಕ್ಲಾತ್ ಚೌಕಾ ಕಾಲು ಕಟ್ ಮಾಡ್ಕೋಬಿಟ್ಟು ಅದಕ್ಕೆ ನೀವು ಏನು ಒಡವೆ ತಂದಿರ್ತೀರ, ಒಡವೆ ಬೆಳ್ಳಿ ಮತ್ತು ಬಂಗಾರ ಅದಕ್ಕೆ ಹಾಕ್ಬಿಟ್ಟು, ಬೆಳ್ಳಿ ಅದನ್ನು ಹೇಳಿದ್ದೆ ತಳ್ಳೇಬೇಕು ಅಂತ, ಅದನ್ನು ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ಅದನ್ನು ಅದ್ರ ಮೇಲೆ ಇಡಬೇಕು, ಉಪ್ಪು ಮೇಲೆ ಕಲ್ಲುಪ್ಪು ಮೇಲೆ ಇಡಬೇಕು. 3 ಡೇಸ್ ಇಟ್ಟರೆ ಇಟ್ಟಾಗ ಏನಾಗುತ್ತಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನೇ ಹಾಕೊಂಡು ಇರುತ್ತೆ. ಯಾಕೆ ಹೇಳುತ್ತೆ, ನಮ್ಗೆ ಗೊತ್ತಾ ಉಪ್ಪಿನ ಬಗ್ಗೆ ನಾನು ಭಾಳಷ್ಟು ಕೊಟ್ಟಿದ್ದೀನಿ, ನೆಗೆಟಿವ್ ಎನರ್ಜಿ ಎಳೆಯೋದ್ರಲ್ಲಿ ನಂಬರ್ 1 ಅದು. ಅದಾದಮೇಲೆ ಅದೇ ಗಂಟು ತಗೊಂಡು ತಕ್ಷಣ ಹಾಕೋಂಗಿಲ್ಲ, ಅದರಲ್ಲಿರೋ ಬಂಗಾರ ತೊಗೊಂಬಿಟ್ಟು ನಿಮ್ಮನೇಲಿರ್ತಕ್ಕಂಥ ಯಾವುದಾದ್ರೂ ದೇವಿಗಳಿಗೆ ಅದನ್ನು ಫಸ್ಟ್ ಅದನ್ನು ಹಾಕಿರಿ. ಅದನ್ನು ಹಾಕ್ಬಿಟ್ಟು ದೇವಿಗೆ ಅರ್ಪಣೆ ಮಾಡಿಬಿಟ್ಟು ಅದನ್ನು ಹಾಕಿ ಒಂದು ದಿವಸ ಬಿಟ್ಬಿಟ್ಟು
ಮಾರನಿಸ ನೀವು ಹಾಕಿಕೊಳ್ಳ್ರಿ, ಏನೂ ಪ್ರಾಬ್ಲಮ್ ಆಗಲ್ಲ, ಹಾಕಿಕೊಳ್ಳ್ರಿ. ಆಮೇಲೆ ಅದನ್ನ ಏನು ಮಾಡಬೇಕು, ಉಪ್ಪನ್ನ ಎಲ್ಲಿಗಾರ ಥ್ರೋ ಔಟ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಆ ಇದನ್ನು ತಗೊಂಬಿಟ್ಟು ಅಷ್ಟೊಂದಲ್ಲಿ ಕಟ್ಟಿರ್ತಾರಲ್ಲ ಇದನ್ನ, ಅದು ಹಂಗೆ ಇಟ್ಕೊಂಡಿರಿ. ನಿಮ್ಮ ಬಾಕ್ಸ್ ಏನು ಕೊಟ್ಟಿರ್ತಾರಲ್ಲ ಅವರು ಇಟ್ಕೊಳಕ್ಕೆ ಅಂತ, ಆ ಬಾಕ್ಸ್ನ ಅದರಲ್ಲೂ ನೆಗೆಟಿವ್ ಅನ್ನೋದು ಇರುತ್ತೆ, ಅದು ಸ್ವಲ್ಪ ಒದ್ದೆ ಬಿಟ್ಟ ಉಪ್ಪನ್ನ ಇದ್ರಲ್ಲಿ ಒದ್ದೆ ಬಿಟ್ಟು ಒರೆಸ್ಕೊಳ್ರಿ ಮತ್ತು ಹಾಗೆ ಇಡ್ರಿ. ಇಲ್ಲ ಅಂತೇಳಿದರೆ ನೀವು ಏನು ಗಂಟು ಕಟ್ಟಿರ್ತೀರಲ್ಲ ಅದೇ ಥರ ಗಂಟು ಕಟ್ಟಿಬಿಟ್ಟು ಗಂಟನ್ನೇ ಇಟ್ಬಿಟ್ರಿ. ಗಂಟು ಯಾಕೆ ಕಟ್ಟು ಅಂತೇಳಿದ್ರೆ, ಆ ಬಂಗಾರಕ್ಕೆ ಗುರುಮುಖಿ ಏನೋ ದಿಗ್ಬಂಧನ ಮಾಡಿದಂಗೆ. ಎಲ್ಲೋ ಕಲರ್ ಅಂತ ಹೇಳಿದ್ರೆ, ಎಲ್ಲೋ ಕಲರ್ ಅಂತ ಹೇಳಿದ್ರೆ ಹಳದಿ ಕಲರ್ದು ಕ್ಲಾತ್ ಅಂತ ಹೇಳಿದ್ರಲ್ಲ, ಆ ಕ್ಲಾತು ಗುರುತತ್ವ ತೋರಿಸುತ್ತೆ. ಆ ಗುರುಮುಖಿ ಏನೋ ದಿಗ್ಬಂಧನ ಮಾಡಿದಂಗೆ, ಹಂಗಾಗ್ಬಿಟ್ಟು ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಬಿಟ್ಟು ಹೋಗೋದಿಲ್ಲ. ಬರ್ತಾ ಬರ್ತಾ ಬಂಗಾರನ ಬಂಗಾರನೇ ಆಕರ್ಷಣೆ ಮಾಡ್ಕೊತಾ ಹೋಗುತ್ತೆ ನಿಮ್ಮಲ್ಲಿ. ಬರ್ತಾ ಬರ್ತಾ ಅಬಂಡೆನ್ಸ್ ಬಂಗಾರ ಬರೋಂಗೆ ಮಾಡ್ಕೊಳ್ಳೋಂಥ ಒಂದು ದಾರಿ ಇದು. ಇದು ಮಾಡಿರಿ 100%. ಅದು ಏನೇ ಸಣ್ಣದಾರದಲ್ಲಿ ದೊಡ್ಡದಾರದಿರಲಿ, ಈ ಒಂದು ಸಣ್ಣದ ಎಷ್ಟು ಸಣ್ಣ ಸರಳವಾಗಿದೆಯಲ್ಲ, ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಳ್ಳಿ ಬಂಗಾರಕ್ಕೆ ಏನು ಕೊರತೆ ಆಗೋದಿಲ್ಲ ಅಂತ ಹೇಳ್ಕೊಂತ ಇವತ್ತು ನಾನು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಚಾರಧಾರೆಯೊಂದಿಗೆ ಮತ್ತೆ ಬರ್ತೀನಿ. ನಿಮಗೇನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆದಷ್ಟು ಅರ್ಥ ಆಗಿ ಹೇಳಿದ್ದೀನಿ ಅಂತ ಅನ್ಕೊತಿದ್ದೀನಿ, ಆದಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಗಲಿಲ್ಲ ನಮ್ಮ ಪಕ್ಷದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತ ಇವತ್ತೊಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮೊಂದಿಗೆ ನಮ್ಮ ಮತ್ತೊಂದು ಸೇರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟಾಟಾ ಬಾಯ್.